ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಹರ್ಷಿತಾ ಅವರ ವಿಷಯ ಕಾಲ್ ಎಳೆಯುವಂತ ಕರೆಗಳು ಶುರು ಮಾಡಿ ನಂಗೆ ಫ್ರಾಂಕ್ ಅಂತ ಅಂದ್ರೆ ಒಂದು ವಿಷಯ ನೆನಪಾಗುತ್ತೆ ಏನಂದ್ರೆ ನಮ್ಮ ಅಂದ್ರೆ ಫ್ಯಾಮಿಲಿಲೆಲ್ಲ ಫಂಕ್ಷನ್ ಎಲ್ಲ ಮಾಡ್ತಾರೆ ಆ ಟೈಮ್ ಅಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಬರ್ತಾರಲ್ಲ ಆಗ ಲೈಕ್ ಒಬ್ರು ಅಂಕಲ್ ಗೆ ಕಾಲ್ ಮಾಡಿ ಈ ತರ ಅವ್ರು ನನ್ನ ಮುಂದೆನೆ ಫೋನ್ ಪರ್ಚೇಸ್ ಮಾಡಿದ್ರು ಆಗ ಅವ್ರ ಅದು ಅವ್ರು ಕಾಲ್ ಮಾಡಿಬಿಟ್ಟು ಇದು ನೀವು ಫೋನ್ ತಗೊಂಡಿದ್ದೀರಾ ಇನ್ನ ದುಡ್ಡು ಕಟ್ಟಿಲ್ಲ ಆ ತರ ಎಲ್ಲ ಹೇಳಿದ್ವಿ ನೆಕ್ಸ್ಟ್ ಡೇ ಬಂದು ಅವರು ಹೋಗಿ ಅಂಗಡಿ ಹತ್ರ ಎಲ್ಲ ಕೇಳ್ತಾ ಇದ್ರು ನಾ ಫೇಮ್ ಅಂದ್ರೆ ಕಟ್ಟಿ ದುಡ್ಡು ಕಟ್ಟಿದ್ದೀನಲ್ಲ ಏನಾಯ್ತು ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ ಅಂತ ಅದೆಲ್ಲ ಫುಲ್ ಪಬ್ಲಿಕ್ ಎಲ್ಲ ಆಗಿ ಅವರು ಮತ್ತೆ ಆಮೇಲೆ ಗೊತ್ತಾಯ್ತು ನಾನೇ ಹೇಳಿದ್ದೀನಿ ನಾನೇ ಕಾಲ್ ಮಾಡಿಸಿದ್ದೀನಿ ಅಂತೆಲ್ಲ ಇನ್ನೊಬ್ರಿಗೆ ಹಂಗೆ ಅಜ್ಜಿಗೆ ಕಾಲ್ ಮಾಡಿ ನಾಳೆ ನನ್ನ ಮೊಮ್ಮಗಳದು ಬರ್ತ್ಡೇ ಇದೆ ಬನ್ನಿ ಅಂತೆಲ್ಲ ಹೇಳಿದೆ ಸೊ ಅವ್ರು ನೆಕ್ಸ್ಟ್ ಡೇ ಹೋಗಿ ಅವ್ರ ಊರಿಗೆ ಹೋಗಿ ಗಿಫ್ಟ್ ಎಲ್ಲ ತಗೊಂಡು ಹೊಟ್ಟೋಗಿದ್ದಾರೆ ತಗೊಂಡು ಹೋಗಿ ಬರ್ಡೇ ಇತ್ತಲ್ಲ ಹಿಂಗೆ ಹಿಂಗೆ ಫೋನ್ ಮಾಡಿದ್ರಲ್ಲ ಅಂತೆಲ್ಲ ಹೋಗಿ ಹೇಳಿದ್ರೆ ಅಲ್ಲಿ ಅಲ್ಲಿ ಯಾವ ನಾಮಕರಣನೂ ಇರಲಿಲ್ಲ ಏನೂ ಇರಲಿಲ್ಲ ಆವಾಗ ಇದು ಆಮೇಲೆ ಏನು ಯಾಕೆ ಯಾರು ಹಿಂಗೆ ಕಾಲ್ ಮಾಡಿದ್ದು ಅದು ಒಂದು ವಾರ ಅದರಲ್ಲೇ ಫುಲ್ಲು ನೆನ್ಪು ಮಾಡ್ಕೋತಿದ್ರು ಅದಾದಮೇಲೆ ನಾನೇ ಮಾಡಿದೆ ಈ ಥರ ಎಲ್ಲ ಆಯಿತು ಅಂತ ಹರ್ಷಿತ್ ಅವರು ನಿಮ್ಮ ಸಮಯ ಆಗಿದೆ ಅಲ್ಲ ರೀ ಹರ್ಷಿತ್ ಅವರೇ ಇದು ನುಡಿ ಕನ್ನಡ ಅಂತ ಗೊತ್ತಲ್ವೇನ್ರಿ ಇದು ನುಡಿ ಕನ್ನಡ ಸುತ್ತಾನೆ ಬರೀ ಇಂಗ್ಲಿಷ್ ಮಾತಾಡ್ಬಿಟ್ರಲ್ಲ ನೀವು ವಾಟ್ ಇಸ್ ದಿಸ್ ಹಾ ಇವಾಗ ನಿಮ್ಮ ಅಜ್ಜಿಗೆನೆ ನೀವು ಫ್ರ್ಯಾಂಕ್ ಮಾಡಿದ್ದಾ ಹೌದು ಯಾಕ್ರಿ ಪಾಪ ಸುಮ್ಮನೆ ಮಾಡಿದೆ ಕಾಲ್ ಎಲ್ಲೇನ ಅಂತ ಮತ್ತೆ ನೀ ಎಲ್ಲಿಂದ ಎಲ್ಲಿಗೆ ಹೋಗಿದ್ರು ಅವ್ರು ಇವಾಗ ಅವರು ಅವರು ಅವರ ಅತ್ತೆ ಮಗಳದು ಹೆಸರು ಗೊತ್ತು ನನಗೆ ಅವ್ರದ್ದು ಮೊಮ್ಮಗಳದು ಬರ್ತ್ಡೇ ಇದೆ ನಾಮಕರಣ ಎಲ್ಲ ಇದೆ ಬನ್ನಿ ಅಂತ ಫೋನ್ ಮಾಡಿ ಹೇಳ್ದೆ ಅವ್ರು ನೆಕ್ಸ್ಟ್ ಡೇ ಹೋಗಿ ಅವ್ರ ಮನೆಗೆ ಹೊರಟೋಗಿದ್ದಾರೆ ಓ ಬರ್ತ್ಡೇ ಇದೆಯಲ್ಲ ಹಿಂಗೆ ಹಿಂಗೆ ಕರ್ತಿದ್ದಾರೆ ಅಂತ ಪದೇ ತಿಂದ್ರ ಆಮೇಲೆ ಇಲ್ಲ ಏನು ಅನ್ಲಿಲ್ಲ ಅವರು ಏನು ಅನ್ಲಿಲ್ಲ ಏನು ಹೇಳಿಲ್ಲ ನೀವು ಹರ್ಷಿತ ನಿಮ್ಮನ್ನ ನೋಡಿದ್ರೆ ಅನ್ಸಲ್ವಲ್ಲ ನೀವು ಪ್ರ್ಯಾಂಕ್ ಕಾಲ್ ಮಾಡೋ ಹುಡುಗಿ ಅಂತ ಯಾರ್ಯಾರಿಗೆ ಈ ತರ ಪ್ರ್ಯಾಂಕ್ ಮಾಡಿದ್ದೀರಾ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಮ್ಯಾಮ್ ಅಜ್ಜಿ ಒಬ್ರು ಅವ್ರು ಯಾರು ಅಂಕಲ್ ರಿಲೇಟಿವ್ಸ್ ಗೆಲ್ಲ ಮಾಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾರಿಗೆ ಮಾಡಿದ್ದೀರಾ ನಮ್ಮ ಮನೆಯಲ್ಲಿ ನಾವು ಚಿಕ್ಕಪ್ಪಂಗೆ ಮಾಡಿದ್ವಿ ಚಿಕ್ಕಪ್ಪಂಗೆ ಕಸಿನ್ಸ್ ಗೆಲ್ಲ ಆ ತರ ಮಾಡಿದ್ವಿ ಏನಂತ ಅದೇ ನಾನು ಅಂದ್ರೆ ಅಜ್ಜಿ ತರ ಬಟ್ಟೆ ಬಾಯೊಳಗಡೆ ಬಟ್ಟೆ ಹಾಕೊಂಡ್ರೆ ಏನ್ ಗೊತ್ತಾಗಲ್ಲ ಅಲ್ವಾ ಸೊ ಅಜ್ಜಿ ತರ ಮಾತಾಡಿದ್ವಿ ಎಲ್ಲಿ ಹೆಂಗ್ ಮಾತಾಡ್ತೀರಾ ತೋರಿಸಿ ಹಲೋ ಮಾತಾಡ ಲೈಕ್ ಬಟ್ಟೆ ಎಲ್ಲ ಬಾಯೊಳಗಡೆ ಇಟ್ಕೊಂಡು ಅಲ್ಲ ರೀ ಹರ್ಷಿತ ನಿಮ್ಗೆ ಮಾಡಕ್ ಕೆಲ್ಸ ಇಲ್ವಾ ಹೇಳಿ ನನ್ಗೆ ವರ್ಕ್ ಫ್ರಮ್ ಹೋಮ್ ಇತ್ತಲ್ವಾ ಟೈಮ್ ಪಾಸ್ ಗೆ ಬೇರೆಯವ್ರು ನಿಮ್ಗೆ ಪಕ್ರ ಆದ್ರು ನಿನ್ನ ತಂಗಿಗ್ ಮಾಡಿಲ್ವಾ ಯಾವತ್ತು ಇಲ್ಲ ಇಲ್ಲ ಅಮ್ಮಂಗೆ ಅವ್ಳು ಮುಂದೆನೆ ಮಾಡ್ತೀನಲ್ಲ ಅವಳು ಗೊತ್ತು ಮೇಡಮ್ ನಮ್ಮ ತಮ್ಮಂದ್ರಿಗೆ ಮಾಡಿದಾಳೆ ಹಾಗೇನೆ ನಮ್ಮ ತಂಗಿದೀರಿಗೆ ಮಾಡಿದಾಳೆ ಅವ್ರು ಯಾರು ಒದೆ ಕೊಟ್ಟಿಲ್ವಾ ನಿಮ್ಗೆ ಇಲ್ಲ ಏನು ಹೇಳಿಲ್ಲ ಒಂದ್ 5 ನಿಮಿಷ ತನಕ ಗೊತ್ತಾಗ್ದೇನೆ ಆ ನಂತರದಲ್ಲಿ ಇನ್ನ ಅದು ಓವರ್ ಆಗ್ತಾ ಇದೆ ಅನ್ನುವಾಗ ಅವಳೆ ಬಾಯ್ ಬಿಟ್ಟು ಹೇಳ್ಬಿಟ್ಟಿರ್ತಾಳೆ ಅಪ್ಪನಿಗೆ ಮಾಡಿಲ್ಲ ಪ್ರಾಂಕ್ ಕಾಲ್ ಯಾವಲ್ಲ ಇಲ್ಲ ಅವ್ರ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡಿಲ್ವಾ ಯಾರಿಗೂ ಮಾಡಿಲ್ಲ ನಮ್ಮ ಕಸಿನ್ ಒಬ್ರಿಗೆ ಮಾಡಿದೆ ಅವ್ರು ಇನ್ನೇನೋ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಡ್ಬೇಕು ಅಷ್ಟರಲ್ಲಿ ನಾನೇ ಮಾಡ್ದೆ ಅಂತ ಹೇಳ್ಬಿಟ್ಟೆ ತಗ್ಲಾಕ್ ಒಂದ್ ದಿನ ಗ್ಯಾರಂಟಿ ತಗ್ಲಾಕ್ ಹೋತೀರಾ ನೀವು ಇವಾಗ ಗೊತ್ತಾಗಿದೆ ನಾನೇ ಮಾಡೋದಂತ ಹಂಗೆ ಸೊ ಎಲ್ಲ ಬಚಾವ್ ಹುಷಾರಾಗಿದ್ದಾರೆ ಓಕೆ ನಮ್ಮ ಹರ್ಷಿತಾ ಅವ್ರಿಗೊಂದು ಚಪ್ಪಾಳೆ ಬರ್ಲಿ ಥ್ಯಾಂಕ್ ಯು ಮ್ಯಾಮ್ ಮೇಘನಾ ಅವರ ವಿಷಯ ಬರ್ಲಿ ಇವಾಗ ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಮೇಘನಾ ಅವರ ವಿಷಯ ಆಹಾರ ಶುರು ಮಾಡಿ ಆಹಾರಕ್ಕೆ ತನ್ನದೇ ಆದ ಒಂದು ವಿಶೇಷ ಸ್ಥಾನ ಇದೆ ನಮ್ಮ ಪುರಾತನ ಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹಾಗಾಗಿ ನಾವು ಆಹಾರನ ಒಂದು ಪೂಜನೀಯ ಸ್ಥಾನದಲ್ಲಿ ನೋಡ್ತೀವಿ ಈಗ ನೀವು ಸ್ಥಳದಿಂದ ಸ್ಥಳಕ್ಕೆ ನೋಡಿದ್ರೆ ಆಹಾರ ತನ್ನ ಶೈಲಿನ ಚೇಂಜ್ ಮಾಡ್ಕೊಂಡಿದೆ ಈಗ ನೀವು ಮೈಸೂರಿಗೆ ಹೋಗಿ ಅಲ್ಲೇನ್ ಫೇಮಸ್ ಮಸಾಲ ದೋಸೆ ಫಿಲ್ಟರ್ ಕಾಫಿ ಫೇಮಸ್ ಹಾಗೆ ನೀವು ಹುಬ್ಳಿಗೆ ಬಂದ್ರೆ ಖಡಕ್ ರೊಟ್ಟಿ ಫೇಮಸ್ ದಾವಣಗೆರೆಗೆ ಹೋದ್ರೆ ಬೆಣ್ಣೆ ದೋಸೆ ಅದೇನೆ ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಕಾಫಿ ಮಂಗ್ಳೂರ್ಗೆ ಹೋದ್ರೆ ಮೀನು ಹೀಗೆ ತನ್ನ ಸ್ಥಳದಿಂದ ಸ್ಥಳಕ್ಕೆ ತನ್ನ ಶೈಲಿ ಚೇಂಜ್ ಆಗಿದೆ ನೀವು ಮದ್ವೆಗೇನಾದ್ರೂ ಹೋದ್ರೆ ಬಂದಿರೋರೆಲ್ಲರೂ ಮದ್ವೆ ಹೆಣ್ಣು ಗಂಡು ನೋಡ್ತಾರೋ ಇಲ್ವೋ ಊಟ ಚೆನ್ನಾಗಿದೆ ಊಟ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೆ ಆಲೋಚನೆ ಮಾಡ್ತಾರೆ ಮುಂಚೆ ಎಲ್ಲ ಸಿನಿಮಾ ರಂಗದವ್ರಿಗೆ ಮಾತ್ರ ಪ್ರಶಸ್ತಿ ಕೊಡ್ತಾ ಇದ್ರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಆಹಾರನ ಇದ್ ಮಾಡಿ ಅದರ ವಿವರಣೆ ಕೊಟ್ಟು ಈಗ ಅದಕ್ಕೆ ಪ್ರಶಸ್ತಿ ಕೊಡೋ ಹಂತಕ್ಕೆ ತಗೊಂಡು ಹೋಗಿದ್ದಾರೆ ಹಾಗಾಗಿ ಮತ್ತೆ ಇನ್ನೊಂದು ವಾಕ್ಯ ಆರೋಗ್ಯ ಅನ್ನದಾನ ಮಹಾದಾನ ಅಂತ ಯಾರೇ ಆಗ್ಲಿ ನಿಮ್ಗೆ ಬೇಕಾದಷ್ಟು ಅನ್ನ ಮಾತ್ರ ಹಾಕೊಂಡು ಊಟ ಮಾಡಿ ಯಾವುದೇ ಕಾರಣಕ್ಕೂ ಅದನ್ನ ಕಸಕ್ ಹಾಕಬೇಡಿ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಮತ್ತೊಬ್ಬರಾದ್ರೂ ತಿಂತಾರೆ ಅಂಡ್ ಎಲ್ಲದಕ್ಕಿಂತ ಮೇಯ್ನ್ ಆಗಿ ಎಲ್ಲ ಹೆಣ್ಮಕ್ಳಿಗೆ ಒಂದು ಸಲಹೆ ಎಲ್ಲರೂ ಚೆನ್ನಾಗಿ ಅಡುಗೆ ಕಲ್ತ್ಕೊಳ್ಳಿ ಯಾಕಂದ್ರೆ ನನಗೆ ಸಿಕ್ಕಿರೋ ಅಂತ ಯಜಮಾನ್ರು ಸಿಕ್ತಿದ್ರೆ ಅನ್ನನ ಆನಂದಿಸಿ ಅನುಭವಿಸಿ ಸವಿತಾರೆ ಸೊ ಹಾಗಾಗಿ ನೀವು ಒಳ್ಳೆ ರೀತಿ ಅಡುಗೆ ಮಾಡೋದ್ ಕಲ್ತ್ಕೊಂಡ್ರೆ ಊಟ ಮಾಡ್ತಾರೆ ಧನ್ಯವಾದಗಳು ಮೇಘನಾ ಅವರೇ
ಈಗ ನಿಮ್ಮ ಹಸ್ಬೆಂಡ್ ಬಗ್ಗೆ ಆಮೇಲೆ ಬರ್ತೀನಿ ಈಗ ನಿಮ್ಮ ಮದುವೆನಲ್ಲಿ ಏನು ಅಡಿಗೆ ಮಾಡ್ತಿದ್ರಿ ಹೇಳಿ ನಾವು ಫುಲ್ ವೆಜ್ ಮಾಡ್ತಿರೋದು ಸೋ ಎರಡು ನಾವು ಬ್ರಾಹ್ಮಣರ ಆಗಿರೋದ್ರಿಂದ ಎರಡು ಪಲ್ಯ ಎರಡು ಕೋಸಂಬರಿ ಪನ್ನೀರ್ ಕರಿ ಅಕ್ಕಿ ರೊಟ್ಟಿ ಹಾಗೆ ಮಸಾಲೆ ದೋಸೆ ಗೀ ರೈಸು ಗೋಬಿ ಮಂಜುರಿ ಜಿಲೇಬಿ ಹಾಗೆ ಖೀರ್ ಕದಂ ಅಂತ ಒಂದು ಸ್ವೀಟು ಕಾಯಿ ಹೋಳಿಗೆ ಹೌದು ಮೇಡಮ್ ಏನ್ರಿ ನೀವು ಮೂರ್ ಸ್ವೀಟ್ ಹೌದು ಯಾರ್ಯಾರ್ದು ಯಾವ್ಯಾವ ಚಾಯ್ಸ್ ನನ್ ಮಾತ್ರ ಪನ್ನೀರ್ ಕರಿ ಯಾಕಂದ್ರೆ ಪನ್ನೀರ್ ಇಷ್ಟ ನನ್ಗೆ ಅಂತ ಸ್ವೀಟ್ಸ್ ಎಲ್ಲ ನಮ್ಮ ಯಜಮಾನ್ ಅವರಿಗೆ ಸ್ವೀಟ್ಸ್ ಅಲ್ಲಿ ಯಾವ್ದ್ಯಾವ್ದು ಫೇವ್ರೆಟ್ ಇದೆ ಅವರೇ ಮಾಡಿಸ್ಕೊಂಡಿರೋದು ಅದಾದ ನಂತರ ಎಣ್ಣೆ ಬದನೆಕಾಯಿ ನಂದು ಅಕ್ಕ ಅವರು ಫೇಮಸ್ ಪದ್ಮ ಅಕ್ಕ ಅಂತಿದ್ರು ಅವ್ರು ಅವ್ರಿಗೆ ಇಷ್ಟ ಅಂತ ಮಾಡಿಸಿರೋದು ಮುಹೂರ್ತಕ್ಕೆ ಅನ್ನ ಸಾಂಬಾರು ಪುಳಿಯೋಗರೆ ಆಮೇಲೆ ಪಲಾವ್ ಮೊಸರು ಬಜ್ಜಿ ಬೇಳೆ ಹೋಳಿಗೆ ಅದಾದ ನಂತರ ಜಲೆ ಜಾಂಗೀರ್ ಆಮೇಲೆ ಒಂದ್ ತಿಂಗಳ ತಿಂದೆ ಸ್ವಲ್ಪ ಮರ್ತ್ ಬಿಡಿದೆ ಜಾಸ್ತಿನೇ ಮಾಡಿಸಿದ್ರು ತುಂಬಾ ವಿನಯ್ ಅವ್ರೆ ಮುಹೂರ್ತದ ಮೆನು ಏನ್ ಮಿಸ್ ಮಾಡಿದಾರೆ ಇವರು ಮೈಸೂರು ಪಾಕ್ ಲಾಡು ಪೈನಾಪಲ್ ಗೊಜ್ಜು ಸರ್ ಮುಹೂರ್ತಕ್ಕೆ ನೈಟ್ ಸ್ವೀಟ್ ಹೌದು ಇಲ್ಲ ಮೇಡಮ್ ನಮ್ ಮುಹೂರ್ತಕ್ಕೆ ಎರಡು ಸ್ವೀಟ್ ಇತ್ತು ರಿಸೆಪ್ಷನ್ ಗೆ ಎರಡು ಸ್ವೀಟ್ ಇತ್ತು ಎಲ್ಲಿ ಮೂರ್ ಹೇಳಿದ್ರಲ್ಲ ಸರ್ ಇವರು ಬಾಯಿ ಹೋಳಿಗೆ ಅಂದ್ರು ಆಮೇಲಿಂದ ಏನೇ ಮಾಡ್ತಾರೆ ನಮ್ದ್ರಲ್ಲಿ ಏನ್ ಮಾಡ್ತಾರ ಅಂದ್ರೆ ಹುಡುಗ ಹುಡುಗಿಗೆ ಮಾತ್ರ ಒಂದ್ ಸಪರೇಟ್ ಊಟ ಮಾಡ್ತಾರಲ್ಲ ಅದ್ರಲ್ಲಿ ಐದೈದು ಸ್ವೀಟ್ಸ್ ಐದು ಖಾರ ತರ ಅವಳು ಅದನ್ನ ತಿಂದಿದ್ದಾಳೆ ಅಷ್ಟೇ ಬಂದವ್ರು ಏನ್ ತಿಂದ್ರೆ ನೋಡಿಲ್ಲ ಅವಳು ನೋಡಿ ತಾನಾಯ್ತು ತನ್ನ ಹೊಟ್ಟೆ ಆಯ್ತು ನೆಂಟ್ರು ಇಷ್ಟು ಏನ್ ತಿಂದ್ರು ಅನ್ನೋದೇ ಇಲ್ಲ ನಾನು ಅದಕ್ಕೆ ಫುಲ್ ಕನ್ಫ್ಯೂಸ್ ಆಗೋದು ಇಷ್ಟೆಲ್ಲ ಮಾಡಿಸ್ಬಿಡಿದಾರ ಇವ್ರ ಮದ್ವೆಗೆ ಅಂತ ಅಷ್ಟು ಮಾಡಿದ್ರು ಸಾಲಿಲ್ಲ ಮೇಡಮ್ ನಮ್ಮ ಮದ್ವೆಲಿ ಹಂಗೆ ಇರ್ಬೇಕು ಹೋಲಿ ನಿಮ್ಗೆ ಮದ್ವೆನಲ್ಲಿ ಊಟ ಮಾಡಕ್ ಟೈಮ್ ಕೊಟ್ರಾ ತುಂಬಾ ಚೆನ್ನಾಗಿ ಸಿಕ್ತು ಸಿಕ್ತಾ ಹೌದು ಪುಣ್ಯ ಮಾಡಿದಿರಾ ನೀವಿಬ್ರು ಅರ್ಧ ಮುಖ ಸಲ ಗಂಡು ಹೆಣ್ಣಿಗೆ ಓ ಮೊಸರನ್ನ ಕೊಡ್ರ ಸಾಕು ಅನ್ನೋ ಸ್ಥಿತಿ ಕೊಟ್ಟೋಗಿರ್ತಾರೆ ಎಲ್ಲ ಹೌದು ನೀವು ಆರಾಮಾಗಿ ಮಾಡ್ತಿದ್ರಾ ಸೂಪರ್ ಮೇಘನ ಅವ್ರಿಗೆ ಒಂದು ಚಪ್ಪಾಳೆ ಬರ್ತಾರೆ ಮೇಡಮ್ ಪುಷ್ಪಲತಾ ಅವರ ವಿಷಯ ಬರ್ಲಿ ಸೂಪರ್ ಸ್ಟಾರ್ ಪುಷ್ಪಲತಾ ಅವರ ವಿಷಯ ಮಣ್ಣು ಶುರು ಮಾಡಿ ಮಣ್ಣು ಅಂದ್ರೆ ಮೊದಲು ನೆನಪಿಗೆ ಬರೋದೇ ರೈತರು ರೈತರನ್ನ ಮಣ್ಣಿನ ಮಕ್ಕಳು ಅಂತ ಕರೀತಾರೆ ರೈತರು ಏನೇ ಬೆಳಿಬೇಕು ಅಂದ್ರೆ ಮಣ್ಣಲ್ಲೇ ಬೆಳಿಬೇಕು ತರಕಾರಿ ಬೆಳೀತಾರೆ ಹೂವಿನ ಗಿಡಗಳು ಬೆಳೀತಾರೆ ಸೊಪ್ಪು ಎಲ್ಲ ಬೆಳೀತಾರೆ ಈಗ ಏನಾದ್ರೂ ಮಣ್ಣಲ್ಲೇ ಬೆಳೀತಾರೆ ಮತ್ತೆ ನಮ್ಮ ಯಜಮಾನ್ರ ಕೆಲ್ಸ ಕೂಡ ಇದು ಸೈಟ್ಗಳು ಇರ್ತವೆ ಅದು ಫಿಲ್ ಮಾಡ್ಬೇಕು ಎಲ್ಲ ಇರುತ್ತೆ ಅವ್ರು ಹೇಳ್ತಾ ಇರ್ತಾರೆ ಯಾರಾದ್ರೂ ಫೋನ್ ಮಾಡಿ ನನ್ಗೆ ಇಷ್ಟು ಮಣ್ಣು ಬೇಕು ಅಂತಂದ್ರೆ ನಾನು ಅಣ್ಣ ಇಲ್ಲಿ ಚಿನ್ನ ತಂದ್ರೆ ತರ್ಬೋದು ಮಣ್ಣು ತರಕ್ ಆಗಲ್ಲ ಕಣ ಅಂತ ತುಂಬಾ ನಮ್ ಕಡೆ ತುಂಬಾ ಮಣ್ಣಿಗೆ ಇದಿದೆ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ಜಾಸ್ತಿ ರೇಟ್ ಇದೆ ಮಣ್ಣಲ್ಲಿ ನಮ್ಮ ಮಗಂಗಂತೆ ತುಂಬಾ ಆಟ ಆಡಕ್ ಇಷ್ಟ ಯಾವಾಗ್ಲೂ ಮಣ್ಣಲ್ಲಿ ಹೋಗಿ ಆಟ ಆಡ್ತಿದ್ದೆ ಆಟ ಸಾಮಾನು ಏನಿಲ್ಲ ಅಂದ್ರೆ ಪರವಾಗಿಲ್ಲ ಮಣ್ಣಿಗೆ ಬಿಟ್ಬಿಟ್ಟು ಸಾಕು ಆಟ ಆಡ್ತಾನೆ ಇರ್ತಾನೆ ಆಗಿನ ಕಾಲದಲ್ಲೆಲ್ಲ ಮಣ್ಣಿನ ಮಡಿಕೆಗಳು ನಾವು ಅಷ್ಟೇ ಜೇಡಿ ಮಣ್ಣು ಜೇಡಿ ಮಣ್ಣಲ್ಲಿ ಗಣಪತಿ ಮಡಕ್ಕೆ ಮತ್ತೆ ಸ್ಪೂನು ಏನೇನೋ ಮಾಡ್ತಿದ್ವು ಮತ್ತೆ ಕೆಂಪು ಮಣ್ಣು ಅಂದ್ರೆ ಏನಾದ್ರು ರಂಗೋಲಿ ಡಿಸೈನ್ ಸೈಡಿಗೆ ಬಾರ್ಡರ್ ಡಿಸೈನ್ ಮಾಡಕ್ಕೆ ವೈಟ್ ಕಲರ್ ಅಂದ್ರೆ ರಂಗೋಲಿ ಬಿಡಕ್ಕೆ ಸಗಣಿ ಹಾಕ್ಬಿಟ್ಟು ರಂಗೋಲಿ ಬಿಟ್ಟೆ ಮತ್ತೆ ಇದು ಕೆಬ್ಬೆ ಮಣ್ಣು ಅಂತ ಬರುತ್ತೆ ಗರ್ಭಿಣಿಯವ್ರಿಗೆ ತಿನ್ನಿಸ್ತಾರೆ ಏನ್ ತಿನ್ನಿಸ್ತಾರೆ ಅಂತ ಗೊತ್ತಿಲ್ಲ ಒಟ್ಟು ತಿನ್ನಿಸ್ತಾರೆ ಗರ್ಭಿಣಿಯವ್ರಿಗೆ ಕೆಬ್ಬೆ ಮಣ್ಣ ಮತ್ತೆ ಜಾಸ್ತಿ ಉಷ್ಣ ಏನಾದ್ರು ಆದ್ರೆ ಇಲ್ಲಿ ಕಣ್ಣಿಗೆ ಹಚ್ಚುತ್ತಾರೆ ಮಣ್ಣಲ್ಲಿ ನಾನಾ ತರದ ಮಣ್ಣು ಕೆಂಪು ಮಣ್ಣು ಕರಿ ಮಣ್ಣು ಜೇಡಿ ಮಣ್ಣು ಕರಾವಳಿ ಮಣ್ಣು ಇದೇನಿದು ಕೆಂಪ್ ಮಣ್ಣು ಜೇಡಿ ಮಣ್ಣು ಕರಿ ಮಣ್ಣು ಎಲ್ಲ ಗೊತ್ತು ಈ ಕರಾವಳಿ ಮಣ್ಣು ಏನದು ಅದು ಬೇರೆ ತರ ಇರುತ್ತಲ್ಲ ಕಲರ್ ಆಗಿ ನನಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಮನ್ನ ಕೇಳ್ತಿರೋದನ್ನು ಗೊತ್ತಿಲ್ವಾ ನಿಮ್ಗು ಇಲ್ಲ ಅಲ್ಲ ಸರ್ ನಿಮಗೆ ಜನ ಫೋನ್ ಮಾಡಿ ಮಣ್ಣು ಬೇಕು ಅಂತ ಕೇಳ್ತಾರಾ ಯಾವ್ದೇ ಮನೆ ಕಟ್ಟಬೇಕು ಅಂದ್ರೆ ಬಾಯಿಗೆ ಆಗ್ಲಿ ಪ್ರತಿಯೊಂದಕ್ಕೂ ಮಣ್ಣು ಇಲ್ದಲ್ಲ ಏನು ಆಗಲ್ವಲ್ಲ ಮೇಡಮ್ ಓ ಅದಕ್ಕೆ ಸೊ ಅಂದ್ರೆ ಇವಾಗ ನೀವು ಮಣ್ಣು ಬೇರೆ ಪ್ರೊವೈಡ್ ಮಾಡ್ತೀರಾ ಮೇಡಮ್ ಮಣ್ಣಿನ ಬೇರೆ ಮಾರ್ತೀರಾ ಅಂತ ಕೇಳ್ತಾ ಇದ್ದೀನಿ ಹಾ ಮೇಡಮ್ ಸಪ್ಲೈ ಕೊಡ್ತೀವಿ ಮೇಡಮ್ ಸಾಯಿಲ್ ಫಿಲ್ಲಿಂಗ್ ಓ ಓಕೆ ಎಷ್ಟು ಸರ್ ಒಂದು ಮೂಟೆ ಮಣ್ಣಿಗೆ ಮೂಟೆ ಎಲ್ಲ ಮೇಡಮ್ ಗಾಡಿ ಟಿಪ್ಪರ್ ಲೋಡ್ ಅಲ್ಲ ಅಷ್ಟೇ ಕರೆಕ್ಟ್ ಟಿಪ್ಪರ್ ಲೋಡ್ ಅಲ್ಲಿ ಬರುತ್ತಲ್ವ ಎಷ್ಟು ಅದು ಒಂದು ಟಿಪ್ಪರ್ ಗೆಲ್ಲ 2000 ರೂಪೀಸ್ ಏನೋ ಬೀಳುತ್ತೆ ಮೇಡಮ್ ಮೇಡಮ್ ನಿಮ್ಮ ಮಿಸ್ಸಸ್ ಗೆ ನಿಮ್ಮ ಕೆಲಸದ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀರಾ ಸರ್ ಗೊತ್ತಿದೆ ಮೇಡಮ್ ಅವ್ರಿಗೆ ಏನೇನ್ ಗೊತ್ತಿದೆ ಪುಷ್ಪಲತಾ ಮ್ಯಾಮ್ ಅದ್ ಲೋಡ್ ಮಾಡ್ಸೋದ್ ಅದ್ ಗೊತ್ತು ಅಷ್ಟೇ ಜೆಸಿಬಿ ಕೆಲಸ್ತಾರೆ ಅಂದ್ರೆ ಈಗ ಬೇರೆ ಕಡೆ ಮಣ್ಣು ತಗೊಬೇಕು ನಾವು ಜಮೀನ್ಗಳಲ್ಲಿ ರೈತರುಗಳು ಕೊಡಲ್ಲ ಜಾಸ್ತಿನ ನಮ್ಮ ಇದಾದ್ರೆ ಹಳ್ಳ ಆದ್ರೆ ನೀರ್ ತುಂಬ್ಕೊಳುತ್ತೆ ಅಂತ ಎಲ್ಲಾನ ಅವರು ಇಷ್ಟು ಅಡಿಗೆ ಅಗಲ ಇಷ್ಟು ದುಡ್ಡು ಕೇಳ್ತಾರೆ ನಾವು ಆಗಲ್ಲ ಯಾಕೆಂದ್ರೆ ನಮಗೂ ಲಾಭ ಬೇಕಲ್ಲ ಅದಕ್ಕೆ ಅವ್ರು ಕೇಳಿದಷ್ಟೇ ಕೊಡಕ್ಕಾಗಲ್ಲ ಅಷ್ಟ ಆಗಲ್ಲ ಅಣ್ಣ ನಮಗೂ ಲಾಸ್ ಆಗುತ್ತೆ ಅಂತ ಎಲ್ಲ ಹೇಳ್ತೀವಿ ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ದೀರಾ ಇಲ್ದರ್ ಯೂಶಲಿ ಹೆಂಡತಿರ್ಗೆ ಯಜಮಾನ್ರಿ ಏನ್ ಕೆಲಸ ಮಾಡ್ತಾರೆ ಅದ್ರ ಆಗು ಹೋಗು ಏನು ಗೊತ್ತಿರೋದಿಲ್ಲ
ಬಟ್ ನೀವು ಇಷ್ಟು ತಿಳ್ಕೊಂಡಿದ್ದೀರಲ್ಲ ಸೂಪರ್ ಥ್ಯಾಂಕ್ ಯು ಓಕೆ ನಮ್ಮ ಪುಷ್ಪಲತಾಗೊಂದು ಚಪ್ಪಾಳೆ ಹರ್ಷಿತಾ ಅವರೇ ನಿಮ್ಮ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು ಅಮ್ಮ ಅಮ್ಮ ಯಾಕೆ ಅಮ್ಮ ತುಂಬಾ ಇನ್ನೋಸೆಂಟ್ ಅವರು ತುಂಬಾ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಅದಕ್ಕೆ ಅಮ್ಮ ಇಷ್ಟ ಅಪ್ಪನೂ ಇಷ್ಟ ಅಪ್ಪ ತುಂಬಾ ಸಪೋರ್ಟಿವ್ ಬಟ್ ಅಮ್ಮ ತುಂಬಾ ಇಷ್ಟ ಅಮ್ಮನ ಬಗ್ಗೆ ಇಷ್ಟ ಆಗೋ ಗುಣ ಹೇಳಿ ನನಗೆ ಅಲ್ಲಿ ಅವ್ರು ಫುಲ್ ಮುಗ್ಧತೆ ತರ ಇರ್ತಾರೆ ಅವ್ರ ಆತರ ಅಮ್ಮನ ಜೊತೆ ಕಳ್ದಿರೋ ಯಾವ್ದಾದ್ರು ಒಂದು ಘಟನೆ ಎಲ್ಲ ಇಷ್ಟ ನಂಗೆ ಅವ್ರ ಜೊತೆ ಇರೋದೇ ಇಷ್ಟ ನಂಗೆ ಮೇಘನವರೇ ನಿಮ್ಮ ಲೈಫ್ ನಲ್ಲಿ ಇರೋ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು ಮೊದಲನೇದು ನಮ್ಮ ಅಮ್ಮ ಬಿಕಾಸ್ ಅವರು ಒಂದು ಹೆಣ್ಮಗಳು ಇಂಡಿಪೆಂಡೆಂಟ್ ಆಗಿ ಬೋಲ್ಡ್ ಆಗಿ ಹಾಗೆ ಸತ್ಯಕ್ಕೆ ಮಾತ್ರ ಧ್ವನಿ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತಾನೆ ಹೇಳ್ಕೊಟ್ಟಿದ್ದಾರೆ ಅಂಡ್ ಈಗಲೂ ನಮ್ಮ ಫ್ಯಾಮಿಲಿಯಲ್ಲಿ ಮೇನ್ ಪಿಲ್ಲರ್ ಅಂದ್ರೆ ನಮ್ಮ ಅಮ್ಮನೇ ಇವನ್ ನಮ್ಮ ಅಪ್ಪ ಎಲ್ರಿಗೂ ಸಪೋರ್ಟ್ ಮಾಡೋದು ಅವರೇ ಅಂಡ್ ಅದಾದ್ಮೇಲೆ ನಮ್ಮ ಅಪ್ಪ ನನ್ನ ತಂಗಿ ಈಗ ನನ್ನ ಹಸ್ಬೆಂಡು ನಮ್ಮ ಅತ್ತೆ ಅಂಡ್ ನಮ್ಮ ಅತ್ತೆ ಬಗ್ಗೆ ಹೇಳ್ಬೇಕು ಅವ್ರು ಎಷ್ಟು ಬೋಲ್ಡ್ ಅಂದ್ರೆ ನೀನ್ ಇದು ಸರಿ ಅಂದ್ರೆ ಅದ್ ಯಾರೇ ಆಗಿರ್ಲಿ ಹಂಗೆ ಡೈರೆಕ್ಟ್ ಆಗಿ ಇದು ಸರಿ ಅಂದ್ರೆ ಸರಿ ತಪ್ಪಂದ್ರೆ ತಪ್ಪು ಹಾಗೆ ಹೇಳ್ತಾರೆ ಅಂಡ್ ನಮ್ಮ ಮಾವ ಅವ್ರು ತುಂಬಾನೇ ಹಂಬಲ್ ಅಂಡ್ ಕೈಂಡ್ ಅವ್ರು ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಅಂಡ್ ಅವ್ರು ಎಲ್ಲರೂ ನನ್ಗೆ ಸೂಪರ್ ಸ್ಟಾರ್ ಅಂಡ್ ನನ್ಗೆ ಯಾರೆಲ್ಲ ಇದು ಸರಿ ಅಲ್ಲ ಇದು ತಪ್ಪು ಅಂತ ಹೇಳ್ಕೊಡ್ತಾರೆ ಜೀವನದ ಪ್ರತಿ ಹಂತದಲ್ಲೂ ಅವ್ರು ಎಲ್ಲರೂ ನನ್ಗೆ ಸೂಪರ್ ಸ್ಟಾರ್ ಅಮ್ಮನಿಂದ ಕಲ್ತಿರೋ ಅಂತ ಒಂದು ಗುಣ ಏನು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕು ನಮ್ಮ ಹತ್ರ ಜಾಸ್ತಿ ಇದ್ರೆ ಅದು ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂದ್ರೆ ಅದನ್ನ ಕೊಟ್ಬಿಡ್ಬೇಕು ಅದು ನಮ್ಗೆ ಉಪಯೋಗ ಇಲ್ಲ ಅಂದ್ರೆ ಬೇಡ ನಮ್ಗೆ ಅದು ಉಪಯೋಗ ಇಲ್ದೇನು ಇಟ್ಕೊಂಡ್ರೆ ನಮಗೂ ಯೂಸ್ ಇಲ್ಲ ಇವನ್ ಅವ್ರಿಗೂ ಯೂಸ್ ಇಲ್ಲ ಸೊ ಹಾಗಾಗಿ ನಮ್ಮ ಅಮ್ಮ ಸ್ವಲ್ಪ ಜಾಸ್ತಿ ದಾನ ಮಾಡೋದೆಲ್ಲ ಮಾಡ್ತಿರ್ತಾರೆ ಅದು ಒಂದು ನನಗೆ ಹೇಳ್ಕೊಟ್ಟಿದ್ದಾರೆ ಮತ್ತೆ ಎಲ್ಲೂ ನಾವು ಧೈರ್ಯ ಕಳ್ಕೋಬಾರ್ದು ಎಂತ ಪರಿಸ್ಥಿತಿ ಬಂದ್ರೂ ಕೂಡ ಧೈರ್ಯದಿಂದ ಮುನ್ನುಗ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸೂಪರ್ ತುಂಬಾ ಒಳ್ಳೊಳ್ಳೆ ಪಾಠಗಳು ಹೇಳ್ಕೊಟ್ಟಿದ್ದಾರೆ ಅಮ್ಮ ನಿಮ್ಗೆ ಸೊ ಅಮ್ಮನ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅಮ್ಮನ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ ಅಲ್ಲಿ ಕೂತಿದ್ದಾರೆ ನಿಮ್ಮನ್ನ ಲೈಫ್ ಅಲ್ಲಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಒಳ್ಳೊಳ್ಳೆ ಪಾಠಗಳು ಹೇಳ್ಕೊಟ್ಟಿದ್ದಾರೆ ಏನ್ ಹೇಳ್ತೀರಾ ಹೇಳಿ ಅವ್ರ ಮಗಳಾಗಿ ಹುಟ್ಟಿರೋದಕ್ಕೆ ಹೇಳಿ ನಿಮ್ಮ ಮಗಳಾಗಿ ಹುಟ್ಟಿರೋದಕ್ಕೆ ನಾನ್ ಪುಣ್ಯ ಮಾಡಿದೀನಿ ನಿಮ್ ತಲೆ ತಗ್ಸೋ ಅಂತ ಕೆಲ್ಸ ನಾನ್ ಎಲ್ಲೂ ಮಾಡಲ್ಲ ಎಲ್ಲೇ ಇದ್ರು ಜಯಂತಿ ಮಗಳು ಮೇಘನ ಅಂತಾನೆ ಹೇಳ್ಬೇಕು ಆ ತರನೇ ಹೆಸರು ತಗೋತೀನಿ ಸೂಪರ್ ಸರಿ ಅಯ್ಯಾಕೆ ಇಷ್ಟು ಒಳ್ಳೆ ಮಾತುಗಳು ಹೇಳಿದಿರಲ್ಲ ಜಯಂತಿ ಅವರೇ ಬನ್ನಿ ನೀವು ವೇದಿಕೆ ಮೇಲೆ ಬನ್ನಿ ಜಯಂತಿ ಅವರೇ ನಿಮ್ ಮಗಳು ನಿಮ್ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂಡ್ ನೀವ್ ಎಷ್ಟು ಒಳ್ಳೊಳ್ಳೆ ಪಾಠಗಳನ್ನ ಅವ್ರಿಗೆ ಹೇಳ್ಕೊಟ್ಟಿದ್ದೀರಾ ಆ ಮಗಳ ಬಗ್ಗೆ ನಿಮ್ಗೆ ನೀವೇನ್ ಹೇಳ್ತೀರಾ ನಮ್ಗೆ ಎಂಬೆ ಅನ್ಸುತ್ತೆ ಮೇಡಮ್ ಮಗಳ ಹುಟ್ಟಿದಕ್ಕೆ ಮದ್ವೆ ಮಾಡ್ಕೊಟ್ಟಿದೀವಿ ಮೆಟ್ಟಿದ ಮನ್ಗೂ ಹುಟ್ಟಿದ ಮನ್ಗೂ ಒಳ್ಳೆ ಹೆಸರು ತರಲಿ ಅಂತ ಕೇಳ್ತೀನಿ ಮೇಘನ ಬಗ್ಗೆ ನೀವೇನ್ ಹೇಳ್ತೀರಾ ಚೆನ್ನಾಗಿರ್ಲಿ ಮುಂದೆ ಬರ್ಲಿ ಇನ್ನೂ ದಾಸು ನೀವ್ ಹೇಳ್ಕೊಟ್ಟಿರೋ ಈ ತುಂಬಾ ವಿಷಯಗಳು ನಂಗೆ ಇಷ್ಟ ಆಯ್ತು ಏನು ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬೇರೆದೆಲ್ಲ ದಾನ ಮಾಡ್ಬೇಕು ಅನ್ನೋದು ಅಥವಾ ಧೈರ್ಯವಾಗಿರ್ಬೇಕು ಜೀವನದಲ್ಲಿ ಸರಿ ತಪ್ಪನ್ನ ಹಾಗೆ ಹೇಳ್ಬೇಕು ಅದೆಷ್ಟೇ ಕಷ್ಟ ಆದ್ರೂ ನಿಕೃಷ್ಟ ಆದ್ರೂ ಹೇಳ್ಬೇಕು ನಾವು ಅಂತ ತುಂಬಾನೇ ಖುಷಿ ಆಯ್ತು ಜಯಂತಿ ಅವರೇ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್